ಶೀಲಲಿತಾ ದಿವ್ಯಂ ನಾಮಂ ಸರ್ವಂ
ಶ್ರೀಗೇಶಾಯ ಭಕ್ತನಾಭಾಯ ನಮಃ ಧಾಮೋತ್ತರಾಯ ನಮಃ ಗುರುಭ್ಯೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಓಂ ನಮೋ ನಮಃ ಮಹದ್ಭ್ಯೋ ನಮಃ ಹೃದಯೇಭ್ಯೋ ನಮಃ.
agora também. Eu acho que tem que agora também. Perché ci vedi quando davi le telefoni, non potete capire di lei, non sono di incazza. Se vedi il dato, mi chiedi dato, mi dono mi scivaccia. Ci piace, ma la moglie del personaggio di Abra, se ci vedi la moglie, mi faccio da mandare. Stante, mi fai venire a domani, a parte, se prende il tempo, mi vedi, ero di trovare, come lo prego, da priata. Se ci vuole aiutare, vado di tempo, da dare, forse da un po' domani, mi avvare, che prossimi l'amo, non basta da zia, che la chiede. Oh, sarà tutto, ma il giorno d'oggi, oh, ciao, amate. ಆನಂದ ಐಶ್ವರ್ಯ ಅಭಿವೃದ್ಧಿಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷಾಚತ್ರವಿಧ ಪುಣ್ಯಪುರುಷಾನುಮಿತ್ಯರ್ಥಂ ಯೇ ಗ್ರಹಾನಿಷ್ಠಸ್ಥಾನಿ ತಾಂ ಗ್ರಹಾಣಾಂ ಶಿವೇಕಾದಿವಾದಿಧಾನಾನಿ ಪರಿಗ್ರಾಮಿಗಾದಿತ್ಯರ್ಥಂ ಸಮಸ್ತಾಗತಃ ಶುಕ್ಲಾಂ ಶುಕ್ಲಾಧಿಪಿತ್ವಗ್ರಾಮಿಯಾಕಾರ ಸಕಲಾಶ್ಚತುರ್ಭಿಡಾಂತರವರ್ಚಾನಿಗ್ರಾಮ್ಯರ್ಥಂ ಗೋಮೋದ್ರಾಗ್ರಾಮಿಯಾನಾರ್ಥಂ ಸಂಸ್ಕೋಶಾಂತಿದ್ವಾರ ಯೇ ಮಹಾಲಕ್ಷ್ಮೇರದಾನಿಗಳಸತ್ಯರ್ಥಂ ಆದಿತ್ಯಾದಿನವಗ್ರಹ ಶಿವೇಕಾದಿವಾದಿದ್ವಾರ ಆದಿತ್ಯಾದಿ ನವಗ್ರಹ ಶಿವೇಕಾದಿವಾದಿತ್ಯರ್ಥಂ ವಿಶೇಷತಃ ಪಂಚದಿನೇ ಕರಿಷ್ಯಮಾಣಃ ನಿರ್ವಿಗ್ರತಾ ಸಗಳಗಾದಿತ್ಯರ್ಥೆ ಸಮಸ್ತ ದುರಿತೋಕ್ಷಾಂತಿದ್ವಾರ ಓಂ ಶ್ರೀ ವರಹ ವರಹ ಮಹಾಲಕ್ಷ್ಮೀ ದೇವತಾ ಸಂಪುಡಾಕಾಂತಿದ್ವಾರ ನಿರ್ವಿಗ್ರತಾ ಸಗಳಗಾದಿತ್ಯದ್ವಾರ ಶ್ರೀ ಮಹಾಲಕ್ಷ್ಮೇರದಾನುಗ್ರಹಾಂ ಧನಕನಕವಸ್ತುವಾಹನಾದಿ ಸಂಪದ ಅಭಿವೃದ್ಧ್ಯರ್ಥಂ ಸಮಸ್ತಾಗತಃ ರಾಜವಯ ಜೋಲವಯ ಅಗ್ನವಯ ಜಲವಯ ವಿಷಯ ಸಮಸ್ತ ವಯದೋಜಿಪಣಾವಯಾರದ್ವಾರ ಸಮಸ್ತ ದುರಿತೋಕ್ಷಾಂತಿದ್ವಾರ ನಿರ್ವಿಗ್ರತಾಂತಿತ್ಯರ್ಥಂ ಷೋಡಶೋಪಚಾರಪೂಜಾರಾಧನಾಖ್ಯಂ ಆಚಾರ ಮುಖೇನ ಕರ್ಮಕಾರ ಓಂ ಗುರು ಶಿವ ಮೊಳಗಿದ ಯಾರಮ್ಮ ಬಲ್ಲನ ವೈರಿ ಸುತನಾ
ನೋಡು ಮಂಗಿಯ ಜೋಡು ಭಾಗ್ಯದ ಲಕ್ಷ್ಮೀ ಬಂದರು ನೋಡಿ ಭಾಗ್ಯದ ಲಕ್ಷ್ಮೀ ಬಂದರು ನೋಡಿ ಬಂದರು ನೋಡಿ ಬಂದರು ನೋಡಿ ಮಂಗಿಯ ಜೋಡು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆ ಮಂದಿರೊಳಗಿನ ಬೆಣ್ಣೆಯ ಪೂಜಿತೆಯೇ ಕರವೀರ ಪುರಾಣಿ ದಯೇ
Yeah.
ಬೆಲ್ಲದೊಳಿ
ಶಿವ 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 ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯ ಶಿವ ಶರಣ ಭವ ಸುಬ್ರಹ್ಮಣ್ಯ ಹರ
ಅದಕ್ಕೆ ಮೊದಲು ನಾಡದಲ್ಲಿ
ಒಂದು ಬೆಳ್ಳಿಯ ಭಾವಚಿತ್ರ ಮುಹೂರ್ತ, ಒಂದಕ್ಕೆ ನಟ್ಟೆ ಮಂಟಪ ಮುಹೂರ್ತ ಇದೆ. ಆ ಮುಹೂರ್ತಕ್ಕೆ ನಾವು ಗಮನ ಕೈಗೊಳ್ತೇವೆ. ಇವತ್ತು ಆ ರೀತಿಯಲ್ಲಿ ಇವತ್ತು ನಮ್ಮನ್ನು ಪ್ರಾರ್ಥನೆ ಮಾಡಿ ಬ್ರಾಹ್ಮಣ ಮುಂದಿಂದೆಲ್ಲ ಈ ಕರ್ತವ್ಯ ಮುಂದೆ ಮಾಡ್ಕೊಂಡು ಬಂದವರು. ಹಾಗೆ ಅದು ಇವತ್ತಿನ ಕೂಡ ಅದನ್ನು ಆಗ್ಬೇಕು ಅಂದ್ರೆ ನಮ್ಮ ಪೂರ್ವಜನ ಸುಮಾರು ಫಲ ಇದ್ರ ಕಾರಣ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಆಗಿ ನಿರಂತರವಾಗಿ ನಾವು ಸಂಕಲ್ಪ ಮಾಡಿದ್ದೇವೆ ಆಗಸ್ಟ್ ಅಕ್ಟೋಬರ್ ಹಾಗೆ ಅಲ್ವ. ಅದೇ ರೀತಿಯಾಗಿ ಆ ಭಗವಂತ ರಜದ ಮುಖಾಂತರವಾಗಿ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅದೆಲ್ಲ ಒಳ್ಳೆ ರೀತಿಯ ಕಾರ್ಯಕ್ರಮದ ಆಗ್ತೇವೆ. ಒಳ್ಳೆ ರೀತಿಯ ಭಗವಂತನ ಅನುಗ್ರಹದಲ್ಲ ಮುಖ್ಯವಾಗಿ ಒಳ್ಳೆ ರೀತಿಯ ನಡ್ಕೊಂಡು ಹೋಗ್ಬೇಕು. ಆ ದೇವರ ಏನು ಅನುಗ್ರಹ ಅಂತ ಹೇಳೋದು ಅದೆಲ್ಲ ನಮ್ಮ ಎಂದೆ ಇದ್ದರು. ಆ ಕರ್ತವ್ಯಕ್ಕೆ ಬೇಕಾದ ಎಲ್ಲ ರೀತಿಯ ಏನು ದಾರಿ ಅದೆಲ್ಲ ದೇವರ ಅನುಗ್ರಹ ಆಗಿಕೊಂಡಿದ್ದಾರೆ. ಅದನ್ನು ಕೂಡ ದೇವರ ಅನುಗ್ರಹ ಆಗಿಕೊಂಡು ಹಾಗೆ ಇಲ್ಲಿ ಬಂದವರು ಎಲ್ಲಿಂದ ಹೇಳಿಕಾಗಲ್ಲ ಹತ್ತಿರದಾಗುವ ದೂರದವರೆಲ್ಲರೂ ಬಂದು ದೇವರ ಸಂಕಲ್ಪ ಆಗ್ತದೆ. ಅಂದರೆ ಇದೆಲ್ಲ ಒತ್ತು ಬೇಕಾಗಿದ್ದಾರೆ. ಆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಇಷ್ಟ ಆಗ್ತದೆ ಅಂತ ದೇವರಿಗೆ ವಿಶ್ವಾಸ ನಂಬಿಕೆ. ಪೂಜಾರಾಧನ ಅವರಿಗೆ ಬೇಕಾದದ್ದೆಲ್ಲ ಸೌಭಾಗ್ಯ ದೇವರು ಇದೆಲ್ಲ ದೇವರ ಅನುಗ್ರಹ ಆಗ್ತದೆ. ಮಕ್ಕಳ ವಿದ್ಯೆಗೆ ಬೇಕಾದಂಥವರ ಬೇಕಾದಂಥ ವಿದ್ಯಾರ್ಥಿ ಆಯುರಾರೋಗ್ಯ ಹಾಗೆ ದೇವರನ್ನು ಮಾಡುವಂತೆಲ್ಲ ಕೆಲಸ ಪ್ರವೃತ್ತಿಗಳು ಅವರಿಗೆಲ್ಲ ಬೇಕಾದಂಥ ಒಳ್ಳೆಯ ರೀತಿಯ ಯಶಸ್ಸನ್ನು ಅದೇ ಕೀರ್ತಿಯನ್ನು ಹಾಗೆ ಎಲ್ಲ ರೀತಿಯ ಮಂಗಳವನ್ನು ಅದೆಲ್ಲ ದೇವರ ಅನುಗ್ರಹವಾಗಿರುತ್ತದೆ. ಮೇಲ್ಕಾಲಕ್ಕೆ ಆ ಭಗವಂತನ ಆಗುವಂತೆಲ್ಲ ಕೆಲಸಗಳು ಉತ್ತಮ ರೀತಿಯಲ್ಲಿ ನಡೆಯುವಾಗಿ ಆ ಭಗವಂತನ ಪರಿಪೂರ್ಣವಾದ ಏನು ಒಂದು ಆಶೀರ್ವಾದ ಅದೆಲ್ಲ ನಿಮ್ಮ ಭಕ್ತ ಜನರಿಗೆ ಹಾಗೆ ಈ ಸಮಿತಿಯ ಆ ವಿಶೇಷವಾದ ಮಹಿಳಾ ಮಂಡಳಿಗೆ ಹಾಗೆ ಹಿರಿಯರಾದವರಿಗೆಲ್ಲರಿಗೂ ಬೇಕಾದಂಥ ಸೌಭಾಗ್ಯ ಆಯುಷ್ಯ ಆಯುರಾರೋಗ್ಯಗಳನ್ನು ಕೊಟ್ಟು ಸದಾಕಾಲ ಆ ಭಗವಂತನ ಅನುಗ್ರಹದಿಂದ ಆ ಸೇವೆ ಮಾಡುವಂಥ ಯೋಗವಾಗಿ ದೇವರ ಅನುಗ್ರಹ ಮಾಡಿಕೊಡಿ ಅಂತೇಳಿ ಆ ಪ್ರಸನ್ನಕಾಲದ ಭಕ್ತಿ ಶ್ರದ್ಧಾಪರವಾಗಿ ಒಂದೇ ಮನಸ್ಸು ಇಟ್ಟುಕೊಂಡು ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಮಂದಿರೆ ಜಯಸ್ತ್ರೀ ಹೇ ದೇವಿ ನಮೋಸ್ತುತೆ ಸದೇವಾಭ್ಯೋ ನಮಃ ಪರಮಹಾಲಕ್ಷ್ಮೀದೇವಾಭ್ಯೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಪರಮಹಾಲಕ್ಷ್ಮೀಯ ಪಾದಾರಣ್ಯಕ್ಕೆ ಗೋವಿಂದ ಗೋವಿಂದ
ಶಾರದಾ ಮಹಿಳಾ ಮಂಡಳಿ ಕೊಳ್ಳಿಯ ಇವರ ಪ್ರತಿ ವರ್ಷದ ವಿಶೇಷ ಸದ್ಭಕ್ತಿಯಿಂದ ಕೊಡುವಂತ ಪ್ರಭಾಲಕ್ಷ್ಮಿ ವೃತ್ತದ ವಿಶೇಷವಾಗಿರ್ತಕ್ಕಂಥ ಈ ವರಮಹಾಲಕ್ಷ್ಮಿ ಪೂಜೆ ಇವತ್ತು ವಿದ್ಯುಕ್ತವಾಗಿ ನಡೆದಿದೆ. ಅದರ ಜೊತೆಗೆ ವಾರದ ಶಾರದಾ ಪೂಜೆಯನ್ನು ಕೂಡ ಇಲ್ಲಿನ ಅರ್ಚಕರು ನೆರವೇರಿಸಿದ್ದಾರೆ. ಈ ತೀರ್ಥ ಪ್ರಸಾದವನ್ನು ಕೂಡ ತಾವು ಸ್ವೀಕರಿಸಬಹುದು. ಜೊತೆಗೆ ವಾಗಿನ ಪಡ್ಕೊಂಡವರು ಅಲ್ಲಿ ಸಂಬಂಧಪಟ್ಟ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಪೂಜಾ ಪ್ರಸಾದ ರಶೀದ್ ಮಾಡಿದವರೆಲ್ಲರೂ ಪೂಜಾ ಪ್ರಸಾದ ಸ್ವೀಕರಿಸಬೇಕಾಗ್ತದೆ. ಆಯ್ತಾ, ಊಟ ಮಾಡಿ ಬಂದರು ಮತ್ತೆ ಮಾಡಬಹುದು ಅಥವಾ ಮೊದಲು ಮಹಾಲಕ್ಷ್ಮಿ ಪೂಜೆಯ ಸಮಾಜ ಪಕ್ಷ ಹಾಗೂ ಹೊರಗಡೆ ಅನ್ನ ಪ್ರಸಾದ ನಡೀತಾ ಇದೆ. ದಯವಿಟ್ಟು ಅನ್ನ ಪ್ರಸಾದವನ್ನು ಕೂಡ ಎಲ್ಲರೂ ಸ್ವೀಕಾರ ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ಬಾಗಿನ ಗೆದ್ದವರಿಗೆ ಪ್ರಸಾದ ಜನಗಳು ಕೂಡ ಐಕ್ಯ ಬಂದಿದೆ. ಪ್ರಸಾದ ಜನ ಬಂದು ಅಂದರೆ ಪಂಚಮಯಂತಿ ಗಮನ ಕೊಟ್ಟಿದ್ದೇವೆ. ಇದೇ ಸೋಮವಾರ ಕಾಲ ಪಂಚಮಯಂತಿಗೆ ಸರಿಯಾದ್ರೆ ನಮ್ಮ ಶಾರದಾ ಮಾತಿನ ಭಾವಚಿತ್ರ ಒಳ್ಳಿನ ಭಾವಚಿತ್ರ ಅಂಚೆಗೆ ನಮ್ಮ ಶಾರದಾ ಮಾತಿನ ಮಂಡಪದ ವೀರ ಗೋಪುರಾವಳಿ ಕಾರ್ಯಕ್ರಮಗಳು ಐಕ ಸೋಮವಾರ ಕಾಲ ಪಂಚಮಯಂತಿಗೆ ಸರಿಯಾದ್ರೆ ಮಾತೆಲ್ಲ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆ ಬಂದು ಪಾಲ್ಗೊಂಡು ಬಂದು ಸಮಿತವಾಗಿ ನಿಂತು
ಹೇಳಿ.